ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಏನ್ರಿ ಮುರುಳಿ ಕಾರ್ಯಕ್ರಮದಲ್ಲಿ ವಿಶೇಷ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸಾಕಷ್ಟು ಅಡಿಗೆಗಳನ್ನು ತೋರಿಸ್ತಾ ಇದ್ದಾರೆ ಶೆಫ್ ಬರ್ತಾ ಇದ್ದಾರೆ ಗುರುಜಿ ಬರ್ತಾ ಇದ್ದಾರೆ ಆ ಗುರುಜಿಗಳು ಬೇರೆ ಚೇಂಜ್ ಆಗ್ತಾ ಇರ್ತಾರೆ ಗುರುಜಿಗಳು ಬಂದು ಅವರ ಆರೋಗ್ಯದ ಅಡಿಗೆಗಳನ್ನು ತೋರಿಸ್ತಾ ಇರ್ತಾರೆ ಜೊತೆಗೆ ಅವರ ಬಾಯಿ ರುಚಿ ಅಡಿಗೆಗಳನ್ನು ಸಹ ತೋರಿಸ್ತಾ ಇರ್ತಾರೆ ವೈವಿಧ್ಯಮಯ ಅಡಿಗೆಗಳಿಗೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿ ವೆಜ್ ನಾನ್ ವೆಜ್ ಸ್ನಾಕ್ಸ್ ಚೈನೀಸ್ ಎಲ್ಲ ಉಂಟು ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ ನೀವು ಏನು ಬೇಕಾದರೂ ನೋಡಬಹುದು ಹೌದ್ರಿ ಇವತ್ತೇನ್ ತೋರಿಸ್ತಿದೀರಾ ಮುರಳಿ ಅವರೇ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವರು ಬರ್ತಾ ಇದ್ದಾರೆ ಆನಂದ್ ಅವರು ಬಂದು ವೈವಿಧ್ಯಮಯ ಅಡಿಗೆಗಳನ್ನು ನಿಮಗೆ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಣ ಆನಂದ್ ಅವರು ಬಂದು ಏನು ತೋರಿಸ್ತಾರೆ ಅಂತ ನಮಸ್ಕಾರ ಆನಂದ್ ಬನ್ನಿಪ್ಪ ನಮಸ್ಕಾರ ಸರ್ ಮತ್ತೆ ಏನು ಸಮಾಚಾರ ಏನು ಸ್ಪೆಷಲ್ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಲಿವರ್ ಮಟನ್ ಪೆಪ್ಪರ್ ಡ್ರೈ ಮಟನ್ ಲಿವರ್ ಪೆಪ್ಪರ್ ಡ್ರೈ ಬೇಕಾಗುವ ಸಾಮಗ್ರಿಗಳು ಮಟನ್ ಲಿವರ್ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನಕಾಯಿ ನಿಂಬೆ ರಸ ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಅರಿಶಿನ ಸೋಯಾ ಸಾಸ್ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಶಿರ ಸಾಕ ಸರ್ ಸರ್ ಪೆಪ್ಪರ್ ಡ್ರೈ ಮಾಡ್ಕೋಬಹುದಾ ಪೆಪ್ಪರ್ ಲಿವರ್ ಡ್ರೈ ಮಾಡ್ಕೋಬಹುದಾ ಒಂದು ಫ್ರೈ ಪ್ಯಾನ್ ಕುಡಿ ಏನಕ್ಕೆ ಡೈರೆಕ್ಟ್ ಎಲ್ಲ ಒಂದರೆ ಮಾಡಬಹುದು ಹೌದು ಸಕ್ಕತ್ತಾಗಿ ಮಾಡಬಹುದು ಇದರೊಳಗೆ ಏನು ಕೊಡ್ಲಿ ಈಗ ಎಣ್ಣೆ ಬೇಕು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬೆಳ್ಳುಳ್ಳಿ ಓಕೆ ಇಟ್ಕೊಂಡಿರೋದು ಜಪ್ಕೊಂಡಿದ್ದೀರಾ ಚೆನ್ನಾಗಿ ಕುಯ್ದಿರೋದು ಬೇಕಾಗಿಲ್ಲ ಹೌದು ಬೇರೆ ಮಜಾನೇ ಇರುತ್ತೆ ಅಂತೀರಾ ಫ್ಲೇವರ್ಗೋಸ್ಕರ ಇದು ಈ ಥರ ಮಾಡೋದು ವೆರಿ ಗುಡ್ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಇದು ಸಿಗಲಿ 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 ಈರುಳ್ಳಿನಾ ಈರುಳ್ಳಿ ಸರ್ ಹಾಕೊಳ್ಳಿ ಕೆಲವರು ಸಂಡೇ ಹೊತ್ತು ಲಿವರ್ ತಿನ್ನೋರೇ ಇದ್ದಾರೆ ಹೌದು ಸರ್ ಲಿವರ್ ಅವರು ಬೇರೆ ಮಟನ್ ಇದೆಲ್ಲ ತಿನ್ನೋದೇ ಇಲ್ಲ ಮೆಣಸಿನಕಾಯಿ ಸರ್ ಓಕೆ ತುಂಬಾ ಜನಕ್ಕೆ ವಯಸ್ಸಾದವರೆಲ್ಲ ಲಿವರೇ ಇಷ್ಟ ಅವರಿಗೆ ಅಲ್ಲ ಲಿವರ್ ಕೈಮಾ ಇದೆಲ್ಲ ತುಂಬಾ ಇಷ್ಟ ಅವರಿಗೆ ಈ ಲಿವರ್ ಜೊತೆಗೆ ಕಾಂಬಿನೇಷನ್ ಆಗಿ ಇದನ್ನ ಗ್ರೇವಿ ಮಾಡ್ಕೊಂಡಾಗ ಚಪಾತಿಗೆ ಇಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅದ್ಭುತ ಬಿಡ್ರಿ ಅಲ್ವಾ ಹೌದು ಈ ಡ್ರೈ ಮಾಡ್ಕೊಳ್ಳೋ ತೋರಿಸೋಣ ಒಂದ್ಸರಿ ಒಳ್ಳೆ ಗ್ರೇವಿ ಅಂತ ತೋರಿಸೋಣ ಗಟ್ಟಿ ಗೊಜ್ಜು ಗಜ್ಜು ಗಜ್ಜು ಗಸಿ ಟೈಪ್ ಹೌದು 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 ಸಗದಾಗಿರುತ್ತದು ಹೌದು ಹೌದು ಓಪನ್ ಏನಂದ್ರೆ ಒಂದ್ಸರಿ ಬೆಳಗ್ಗೆ ತಿಂದ್ರೆ ರಾತ್ರಿ ತನಕ ಊಟ ಬೇಕಾಗಲ್ಲ ಜೀರ್ಣ ಆಗಲ್ಲ ಅದು ಆಗಲ್ಲ ಸರ್ ಯೋಜನೆ ನಕರಾದ್ರದು ಅಲ್ವಾ ಹೌದು ಸರ್ ಕರಿಬೇವು ಕರಿಬೇವು ಎಸ್ ಇದು ಒಳ್ಳೆ ನಿಮಗೆ ಓಕೆ ಫ್ಲೇವರ್ ಬರುತ್ತೆ ಇದರಲ್ಲಿ ಕರಿಬೇವು ಲಿವರಿಗೆಲ್ಲ ಹೌದಾ ಹೌದು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತೀವಿ ಚೆಫ್ಗಳನ್ನ ಕರೆಸ್ತೀವಿ ವೀವರ್ಸ್ನ ಕರೆಸ್ತೀವಿ ಗುರುಜಿಗಳನ್ನ ಕರೆಸ್ತೀವಿ ಡಾಕ್ಟರ್ಗಳನ್ನ ಕರೆಸ್ತೀವಿ ಒಟ್ಟಾರೆ ಒಂದು ಗಂಟೆಗಳ ಕಾಲದಲ್ಲಿ ನಾವು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಒಗ್ಗರಣೆ ಡಬ್ಬಿ ನಮ್ದೇನೇ ಯಾಕಂದರೆ ಸಾಕಷ್ಟು ವೆರೈಟೀಸ್ ಇರುತ್ತೆ ವೆಜ್ ಇರುತ್ತೆ ನಾನ್ ವೆಜ್ ಇರುತ್ತೆ ಜ್ಯೂಸ್ ಇರುತ್ತೆ ಸ್ನ್ಯಾಕ್ಸ್ ಇರುತ್ತೆ ನಾನ್ ವೆಜ್ಜಲ್ಲಿ ಎಲ್ಲ ಥರ ಸಿಗುತ್ತೆ ನಿಮಗೆ ಎಲ್ಲ ಥರ ವೆರೈಟಿಗೆ ಒಗ್ಗರಣೆ ಡಬ್ಬಿ ಆಗ್ತಾ ಇದೆ ಸರ್ ಲಿವರ್ ಓಕೆ ಹಾಕಿ ಸರ್ ಆಹಾ ಇದು ಬೇಯಬೇಕಲ್ಲಪ್ಪ ಬೇಯುತ್ತೆ ಸರ್ ಅದಕ್ಕೆ ಫಸ್ಟ್ ಹಾಕ್ತಾರದು ಎಣ್ಣೆಲ್ಲಿ ಹೌದಾ ಒಂದು ಎರಡು ಸೆಕೆಂಡ್ ಇದು ಮಾಡಿದ್ರೆ ಓಕೆ ಏನು ಬೆಂದಾಗುತ್ತೆ ನೋಡಿ ಕಲರ್ ಪಟ್ ಅಂತ ಚೇಂಜ್ ಆಗುತ್ತೆ ಇದರಲ್ಲಿ ಅಲ್ವಾ ಹೌದು ಇದರಲ್ಲಿ ನಿಮಗೆ ಖಾರ ಸಿ ಎಲ್ಲ ಇರುತ್ತೆ ಆ ತರ ಡಿಫರೆಂಟ್ ಟೇಸ್ಟ್ಗಳು ಬರುತ್ತೆ ಇದರಲ್ಲಿ ಹೌದೇನು ಒಂದೇ ತರ ಟೇಸ್ಟ್ ಸಿಗಲ್ಲ ಓಹೋ ನೀವು ತಿಂದಮೇಲೆ ಗೊತ್ತಾಗುತ್ತೆ ನಿಮಗೆ ಓಕೆ ಓಕೆ ಐ ಮಾಡ್ಲಾ ಬೇಡವಾ ಹಾ ಮಾಡಿ ಸರ್ ಲೋಲೇ ಇದೆ ಟೊಮೆಟೊ ಹಾಕ್ತೀರಾ ಇದಕ್ಕೆ ಹೌದು ಸರ್ ಬೇಕಾಗುತ್ತೆ ಸುಮ್ಮನೆ ಓಕೆ ಉಪ್ಪು ಹಾಕ್ತಾ ಇದ್ದೀನಿ ಸರ್ ಓಕೆ ಅರಿಶಿನ ಪುಡಿ ಇದಕ್ಕೆ ಬೇಕೇ ಬೇಕು ಅರಿಶಿನ ಪುಡಿ ಅಲ್ಲ ಧನಿಯಾ ಪುಡಿ ಧನಿಯಾ ಗರಂ ಮಸಾಲ ಪೌಡರ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರು ಜಾಸ್ತಿ ಹಾಕಿದ್ರೆ ಮಜಾ ಬರೋದು ಇದು ಸ್ವಲ್ಪ ಜಾಸ್ತಿ ಹಾಕಬೇಕು ಓಕೆ ಸೋಯಾ ಸಾಸ್ ಸರ್ ಬೇಕಾ ಸೋಯಾ ಸಾಸ್ ಹೌದು ಹೌದು ಇದು ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ನಿಮಗೆ ಸೋಯಾ ಸಾಸ್ ಹೌದು ಸೋಯಾ ಸಾಸ್ ಹಾಕ್ಲೇಬೇಕಂತೇನಿಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಸರ್ ನೀರು ಹಾಕ್ಲ ಹೌದು ಮೆಣಸಿನ್ಕಾಯಿ ಬೇಡವಾ ಖಾರ ಬೇಡವಾ ಹಾಕಿದ್ದೀವಿ ಹಾಕಿದ್ದೀರಾ ಹಾಂ ಸಾಕು ಸರ್ ಸ್ವಲ್ಪ ಟೊಮೆಟೊ ಲಾಸ್ಟಿಗೆ ಟೊಮೆಟೊ ಬೇಡ ಅನ್ಸುತ್ತಪ್ಪ ಬೇಡ ಸರ್ ಸುಮ್ಮನೆ ಡಿಫ್ರೆಂಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಹೌದಾ ಹ್ಞೂ ಹಾಕಿ ಹಾಕಿ ಹಾಕಿ
ಅದೇ ಇಲ್ದಂಗೆ ಟೊಮ್ಯಾಟೊ ಇಲ್ದಂಗೆ ಮಾಡಿದ್ರೆ ನಿಮಗೆ ಫುಲ್ ಡ್ರೈ ಬೇಯಿಸ್ಕೊಂಡು ಮಾಡಬೇಕು. ಓಕೆ 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 ಓಕೆ. ಲಿವರ್ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಸೇಮ್ ಮಸಾಲೆ ಹಾಕಿ ಫುಲ್ ಡ್ರೈ ಆಗುತ್ತೆ. ಎಸ್, ಇದು ಫುಲ್ ಡ್ರೈ ಅಲ್ಲ ಇದು? ಯೋ ಇದು ಡ್ರೈನೇ, ಅದು ನಿಮಗೆ ಎಕ್ದಮ್ ಡ್ರೈ ಅದು. ಓಕೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಓಕೆ 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 ಓಕೆ. ಸ್ವಲ್ಪ ಕ್ಲೋಸ್ ಮಾಡ್ತೀರಾ ಸರ್? ಕ್ಲೋಸ್ ಮಾಡೋಣ ಸ್ವಲ್ಪ, ಒಂದು ಸೆಕೆಂಡ್. ಎಷ್ಟು, ಒಂದು ಐದು ನಿಮಿಷನ? ಐದು ನಿಮಿಷ ಬೇಡ, ಸುಮ್ಮನೆ ಸುಮ್ಮನೆ ಒಂದು ಎರಡು ನಿಮಿಷ ಕುಕ್ ಆಗಲಿ, ಅದು ಸಾಫ್ಟ್ ಆಗಲಿ ಅಂತ. ಎಸ್, ಸ್ಲೋ ಮಾಡಬೇಕು, ಸಾಫ್ಟ್ ಆಗಬೇಕಂತ. ಓಕೆ ಓಕೆ ಓಕೆ. ಇನ್ನೂ ಡ್ರೈ ಆಗಬೇಕಾ? ಸಾಕಾ? ಇಲ್ಲ ಅಷ್ಟೇ ಆಯ್ತು. ಅಷ್ಟೇ ಅಲ್ಲ, ಇನ್ನು ಬಿಟ್ಟರೆ ಸೀದೋಗುತ್ತೆ. ಆ ಹಾ ಹಾ ಹಾ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಸುಮ್ಮನೆ. ಓಕೆ, ಸ್ಮೆಲ್ಲಿಗೆ ಅಷ್ಟೇ. ನಿಂಬೆಹಣ್ಣು ಹಾಂ ಅಂದ್ಕೊಂಡೆ, ನಿಂಬೆಹಣ್ಣು ತರಿಸಿಲ್ಲ ಆನಂದು ಅಂತ ತರಿಸ್ಬಿಟ್ರಲ್ಲ, ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಖತ್ ರುಚಿಯಾಗಿರುತ್ತೆ ಬಿಡ್ರಿ ಇದು, ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಎಲ್ಲೆಲ್ಲ ಕಚ್ಕೊಂಡ್ಬಿಡ್ತಾರೆ ಹಂಗೇನೆ. ಹೌದು ಸರ್. ಹಾಂ ರೆಡಿ ಆಯ್ತು ಸರ್. ಅಪ್ಪಣ ಹ್ಞೂ ಲಿವರ್ ಮಟನ್ ಪೆಪ್ಪರ್ ಡ್ರೈ. ಮಟನ್ ಲಿವರ್ ಪೆಪ್ಪರ್ ಡ್ರೈನ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ. ನಿಮ್ಮೊಂದ್ಸರಿ ತೋರಿಸ್ಬೇಕಲ್ಲ, ಪಟ 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 ನಾ ಮೂರು ಸರಿ ಹಾಕೊಂಡ್ರೆ ಖಾಲಿ ಆಗ್ಬಿಡುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ನಿಮಗೂ ಅನ್ನಿಸ್ತಾರ್ಬೋದು. ಹೋಗಲಿ ಬಿಡಿ, ಯಾವ ರೀತಿ ಮಾಡೋ ಇನ್ನೊಂದ್ಸರಿ ತೋರಿಸ್ತೀನಿ. ಒಂದ್ಸರಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಸಖತ್ತಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಮಟನ್ ಲಿವರ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಲಿವರ್ ಹಾಕಿ ಬಾಡಿಸಿ. ನಂತರ ಉಪ್ಪು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಕಾಳುಮೆಣಸಿನ ಪುಡಿ, ಸೋಯಾ ಸಾಸ್, ಟೊಮೆಟೊ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಟನ್ ಲಿವರ್ ಪೆಪ್ಪರ್ ಡ್ರೈ ರೆಡಿ ಟು ಈಟ್. ಆಗಿದೆ ಸರ್? ಹ್ಞೂ ಹ್ಞೂ. ಮಸಾಲೆ ಜೊತೆ ತಿನ್ನಿ, ಒಳ್ಳೆ ಟೇಸ್ಟ್ ಇದು. ನಾನೇನು ಹೇಳಿ, ತಿಂತಾ ಇದ್ರೆ ಮಾತೇ ಇಲ್ಲ, ಬರೀ ಸೈಲೆಂಟೆ. ಹೌದಾ ಸರ್? ಪುಷ್ಪಕ ವಿಮಾನ. ಎಷ್ಟು ಈಸಿಯಾಗಿ ಮಾಡ್ತು ಸರ್. ಹ್ಞೂ, ರುಬ್ಬೇಕು ಮಾಡ್ಬೇಕು ಅಂತದಿಲ್ಲ, ಡೈರೆಕ್ಟ್. ಹ್ಞೂ, ಎಲ್ಲ ಇಷ್ಟಪಡ್ತಾರ ಸರ್ ಇದು? ವಾ, ಇಷ್ಟಪಡ್ದಿರೋಕೇನಿದೆ ಇದರಲ್ಲೇ, ಇನ್ನೂ ಸುಮಾರು ಥರ ಡಿಫ್ರೆನ್ಸ್ ಇದೆ. ಇದು ಮಾತ್ರ ಸಖತ್ತಾಗಿದೆ. ಓಕೆ, ಅಂತೂ ಹೊಸ ಹೊಸ ಅಡುಗೆಗಳು ತೋರಿಸಿ ನಮಗೆಲ್ಲ ಉಚ್ಚಿಡಿಸಿ. ಸಾರ್ ನೋಡ್ತಾ ಇದ್ವಿ, ತಿನ್ನೋ ವಯಸ್ಸು ಮನೆ ಅಗ್ನಿ ಹೋಗಿ ತಂದ್ವಿ ಅಂತಾರೆ. ನೀವು ಭಾಳ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಅನ್ನೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೈಯಿಂದ ಕೆಳಗಡೆಗೆ ಮನಸ್ಸೇ ಬರ್ತಾರೆ, ಕೈ ಹಿಂಗಿಟ್ರೆ ಹತ್ತಿರ ಕೈ ಅಲ್ಲಿಗೆ ಹೋಗುತ್ತೆ, ವಾಪಸ್ ಇಲ್ಲಿಗೆ ಬರುತ್ತೆ, ಈ ಕೈ ತಿರುಗಲಿಗೆ ಬಂದ್ಬಿಡುತ್ತೆ. ಅದರಿಂದ ನೀವೆಲ್ಲ ನೋಡ್ತಾ ಸ್ವಲ್ಪ ಕಷ್ಟ ಆಗುತ್ತೆ. ಆರೋಗ್ಯದ ಸುತ್ತು ಆರೋಗ್ಯದನ್ನ ಅಡುಗೆ ಮಾಡಲಿಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಋಷಿಕುಮಾರ್ ಸ್ವಾಮೀಜಿಯವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆನೂ ಮಾಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ. ಶರಣೋ ಶರಣೋ ಶರಣಾರ್ಥಿ. ಜಗದೀಶ್ವರಿ ಜಗನ್ಮಾತೆ ಮಹಾದೇವಿ. ನಮಸ್ಕಾರ ಗುರುಜಿ. ಶರಣಾರ್ಥಿನಪ್ಪ ಗುರುಜಿ. ಹ್ಞೂ, ಏನೋ ಸ್ವಲ್ಪ ಖುಷಿ ಖುಷಿಯಾಗಿ ಬರ್ತಾ ಇದ್ದಾರೆ ಇವತ್ತು. ಏ ಆನಂದ, ನಿನ್ನ ದಿನ ನೋಡೋದೇ ಒಂದು ಆನಂದ. ಹಂಗಂತೀರಾ? ಏ ಸತ್ಯವಾಗ್ಲಿ ಗುರುಜಿ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಈ ಜಗತ್ತಿನಲ್ಲಿ ಯಾವುದು ಕಡಿಮೆನೋ, ಹೌದು, ಅತಿಶಕ್ತಿನೋ, ಹೌದು, ಅಂತಾದ್ರಲ್ಲಿ ಒಂದು ವಿಶೇಷವಾದ್ದು ಏನಂದ್ರೆ ರಾಗಿ ಈ ದೇಶದ ಆಸ್ತಿ. ರಾಗಿ ಅಂತದ್ದು ಇನ್ನೊಂದಿದೆ ಅಂತ ಅಂದ್ರೆ ಅದರಲ್ಲಿ ತಂದು ಹೋಲ್ಸಕ್ಕೆ ಆಗಲ್ಲ ಬೇರೆ 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 ಯಾವುದನ್ನು. ಆ ರಾಗಿ ಅಂಬಲಿ ಮಾಡ್ಕೊಡ್ತಾ ಇದ್ದೀನಿ. ರಾಗಿ ಅಂಬಲಿ, ಪುದೀನಾ ಚಟ್ನಿ, ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಮೊಸರು, ಈರುಳ್ಳಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸೋಂಪು, ಜೀರಿಗೆ, ಹುಣಸೆ ಹಣ್ಣು, ಉಪ್ಪು. ಅಂಬಲಿಸದಿರು ಮನವೇ, ಅಂಬಲಿ ಇಹುದು ನಿನಗೆ. ಏನಂದ್ರೆ ನೀನ್ ಯಾಕೆ ಅಂಬಲಿಸ್ತಾ ಇದೀಯ ಬೇರೆ ಎಲ್ಲ ಬೇಕು ಅಂತ? ಅಂಬಲಿಗಿಂತ ಇನ್ನೊಂದಿದೆ ಅನ್ನೋದೇ ತಿಳ್ಕೊಬೇಡ. ಬೆಳಗ್ಗೆ ಎದ್ದು ಒಂದ್ ಲೋಟ ಅಂಬಲಿ ಕುಡಿದ್ಬಿಟ್ಟ ಅಂತ ಅಂದ್ರೆ ಅವನು 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 ಅವನು
ಅದ್ಭುತ. ಓಕೆ ಗುರುಜಿ ಹೇಳ್ಕೊಳ್ಳಿ, ಫಸ್ಟ್ ಮಾಡಕ್ಕೆ ನಿಮಗೆ ಒಂದು ಅದು ಬೇಡ, ಅದು ಕೊಡ್ತಾನೆ ನಿಮಗೆ ಆ ಪಾತ್ರೆ ತೊಳಿ ಕಲ್ಸಿ ದೊಡ್ಡದೇ ಆಯ್ತು ಕಲ್ಸ್ಕೊಳ್ಳಿ ಕಲ್ಸಿ ಕಾಣ್ಬೇಕಲ್ಲ ಎಲ್ಲರಿಗೂ. ನಿಜ ನಿಜ ಸ್ಲೋ 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 ಏನೇನಾಗ್ತಾ ಇದೆ? ರಾಗಿ ಹಿಟ್ಟು ಮಾತ್ರ ಹಾಕೋತಾ ಇದ್ದೀನಿ. ಓಕೆ, ರಾಗಿ ಹಿಟ್ಟು ಹಾಕ್ಕೊಂಡು ನೀವು ಅದಕ್ಕೆ ನೀರು ಹಾಕೋಬೋದು. ಇದಕ್ಕೆ ನೀರು ಹಾಕಿ ಮೊದಲು. ಇದು ಮಾಮೂಲಿ ರಾಗಿ ಹಿಟ್ಟು? ಹೌದು ಹೌದು, ಮಾಮೂಲಿ ರಾಗಿ ಹಿಟ್ಟು, ಅದಕ್ಕೆ ಏನು ಇಲ್ಲ. ನೋಡಿ, ರಾಗಿ ಹಿಟ್ಟನ್ನ ನೀವು ಅದಕ್ಕೆ ಹಾಕಿದ್ರೆ ಬಿಸಿನೀರೊಳಕ್ಕೆ ಗಂಟು ಬರುತ್ತೆ. ಓಕೆ, ನೀವು ಮೊದಲೇ ಆ ಗಂಟಿಲ್ದಂಗೆ ನೀರಿನಲ್ಲಿ ಕಲಸ್ಕೊಂಬಿಟ್ರೆ ನಿಮ್ಗೆ ಅಲ್ಲಿ ಗಂಟೆ ಬರಲ್ಲ. ಈಗ ನೋಡಿ, ಇದ್ರಲ್ಲಿ ಗಂಟಿಲ್ಲ. ನೀವು ಬಿಸಿನೀರೊಳಕ್ಕೆ ಹಾಕ್ತಿದ್ದಂಗೆ ಅದು ಗಂಟು ಬರಕ್ಕೆ ಶುರುವಾಗೋಗುತ್ತೆ. ಅಂದ್ರೆ ಒಂದು ಫುಲ್ ಮೆಲ್ಸಿದು ಅಂಬ್ಲಿ ನಾವೇನಾದ್ರು ಅನ್ಕೋಬಹುದು. ಅಂದ್ರೆ ಫಸ್ಟ್ ರಾಗಿ ಹಿಟ್ಟನ್ನ ತಗೊಂಡು ನೀರಲ್ಲಿ ನೀಟಾಗಿ ಗಂಟಿಲ್ದಂಗೆ ಕಲಸ್ಕೊಂಡು ಅದನ್ನ ನಾವು ಬಿಸಿನೀರ್ಗೆ ಹಾಕಿ ಕುದಿಸ್ತಾ ಇದೀವಿ. ಎತ್ಕೊಡಿ ನನಗೊಂದು, ಇದು ಕೊಡಿ. ಓಕೆ ಗುರುಜಿ, ಅದನ್ನ ಹಾಕೊಂಡ್ರೆ ಈಗ ನೀರು ಹಾಕೊಂಡ್ರಿ ಅಲ್ಲ, ನೀರಲ್ಲಿ ಇದ್ದಿದ್ದ ರಾಗಿನ ಅದಕ್ಕೆ ಹಾಕೊಂಡ್ರೆ ರಾಗಿ ಹಸಿಟ್ಟನ್ನ ನೀಟಾಗಿ ಗಂಟಿಲ್ದಂಗೆ ಕಲಸ್ಕೊಂಡು. ಆದ್ರೆ ಈ ಅದ್ರ ಜೊತೆ ಕೈ ಆಡಿಸೋದನ್ನ ನಿಲ್ಲಿಸ್ಲೇಬಾರ್ದು. ಗಟ್ಟಿಯಾಗ್ಬಿಡ್ತಾ? ಗಟ್ಟಿಯಾಗಲ್ಲ, ಗಂಟಾಗತ್ತೆ. ನೀವು ಇದು ಇದು ಮಾಡ್ತಾನೆ ಇರಬೇಕು. ಇದು ಇಡೀ ಇದೇ ರುಚಿ, ನೀನು ಅದು ಅದ್ರ ರೂಪನೇ ಬೇರೆ ತರ ಆಗ್ತಾ ಹೋಗುತ್ತೆ. ಎಷ್ಟು ನಿಮಿಷ ಇದು ಬೇಯಿಸಬೇಕಾಗುತ್ತೆ? ಇಲ್ಲ ಅಂತಂದ್ರೆ ನಿಮ್ಗೆ ಅದಕ್ಕೊಂದು ಅದಕ್ಕೆ ಬರುತ್ತೆ. ಮೊದಲೇನೋ ಅಂದ್ರೆ ಏನು ಸ್ವಲ್ಪ ತಿನ್ನಕ್ಕಿಲ್ಲದೆ ಇದ್ದವರು ರಾಗಿ ಅಂಬ್ಲಿ ತಿಂತಾರೆ ಅನ್ನೋದೆಲ್ಲ ಇತ್ತು. ಇವಾಗ ಅದೆಲ್ಲ ಏನಿಲ್ಲ, ಅಯ್ಯೋ ತಿನ್ನಕ್ಕಿಲ್ಲ ಅಂಬ್ಲಿ ಕುಡಿತಾರೆ ಗಂಜಿ ಕುಡಿತಾರೆ ಅನ್ನೋದೆಲ್ಲ ಇತ್ತು, ನಾವು ಕೇಳಿದೀವಿ ಎಲ್ಲ. ಇವಾಗ ಅದೆಲ್ಲ, ಇದು ನಾವು ತೋರಿಸ್ತಾ ಇರೋದು ಆರೋಗ್ಯದ ಅಡುಗೆ. ಇದನ್ನ ಯಾರು ಊಟಕ್ಕಿಲ್ಲ ಅಂತ ತಿನ್ನೋದಲ್ಲ, ಊಟ ಜಾಸ್ತಿ ಆಗಿರೋರು ತಿನ್ನೋಂಥದ್ದು. ಅಂದ್ರೆ ದಿನ ಬೆಳಗ್ಗೆ ಎದ್ದಾಗ ಒಂದೊಂದು ಗ್ಲಾಸ್ ಅಷ್ಟು ಇದನ್ನ ಕುಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಎಲ್ಲೋ ಸುಧಾರಣೆ ಕಾಣುತ್ತೆ. ಇದರೊಳಗೆ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಏನು ಹಾಕಿಲ್ದೇ ಇರೋದ್ರಿಂದ ಓನ್ಲಿ ಪೂರ್ತಿಯಾಗಿ ಪ್ಯೂರ್ಲಿ ಇದು ರಾಗಿ ಮತ್ತು ನೀರನ್ನ ಹಾಕಿ ಮಾಡುವಂಥದ್ದು. ಇದು ಸ್ವಲ್ಪ ನೀರ, ಸ್ವಲ್ಪ ನೀರು ಬೇಕಾ? ಇಲ್ಲಿ ಇಲ್ಲಿ ಗಂಟು ಬರಲ್ಲ, ಇದು ಬರಲ್ಲ, ಇನ್ ಬರಲ್ಲ, ಆಯ್ತಲ್ಲ. ಹಾಂ, ಹಿಂಗ್ ಮಾಡ್ಕೊಂಡಾಗ ಸಾಮಾನ್ಯವಾಗಿ ರಾಗಿ ಅಮಲಿ ಮಾಡ್ತಾ ಇದಾರೆ ಅಂತಂದ್ರೆ ಗಂಟು ಬಂದ್ಬಿಡ್ತು ಗುರುಗಳೇ, ಇಲ್ಲ ಮುದ್ದೆ ಮಾಡುವಾಗ ಗಂಟು ಬಂತು ಅಂತ. ನೀವು ಅದನ್ನ ಮಾಡೋವಾಗ್ಲೇನೆ ನೀವು ಅದ್ರ ಕೈ ಜೊತೆಗಿದ್ರೆ ಹೌದೌದು ಯಾವ ಗಂಟು ಬರಲ್ಲ ಅದು. ಓಕೆ, ಇದಾಯ್ತು. ಅಫಣ ಅಫಣ ಟೇಸ್ಟ್ ತರ ಆಗೋಯ್ತಲ್ಲ ಗುರುಜಿ, ಇದು ಸೂಪ್. ಇದು ಮಾಡಿ ಇಟ್ಕೊಂಡು ಆಯ್ತು. ಓಕೆ, ನೆಕ್ಸ್ಟ್ ಆಯ್ತಾ? ಈ ಕಡೆ ರೆಡಿ ಮಾಡಿ ಇಟ್ಕೊಂಡು ತಣ್ಣಗಾಗ್ಬೇಕಾ? ತಣ್ಣಗಾಗ್ಲಿ ಅದು. ಓಕೆ, ಅದ್ರ ಜೊತೆಗೆ ಒಂಚೂರು ಚಟ್ನಿ ಮಾಡ್ಕೊಳ್ಳೋಣ, ಪುದೀನ ಚಟ್ನಿ. ಹೌದು ಗುರುಜಿ, ನೀವೇನು ರೊಟ್ಟಿ ಇಟ್ಟು ತರ್ತಾ ಇದೀರಾ? ಏನು ಹೇಳಿ, ನೀವು ರೊಟ್ಟಿ ಇಟ್ಟು ಮಾಡ್ತೀರಾ? ನೀವು ರಾಗಿಲಿ ಏನೇನು ಮಾಡ್ಬೋದು? ನಾನು ಹೇಳಿದ್ನಲ್ಲ ಅವಾಗ್ಲೇನೆ, ರೊಟ್ಟಿ ಮಾಡ್ತೀರಾ, ರಾಗಿದು ರಾಗಿ ದೋಸೆ ಮಾಡ್ತೀರಾ, ರಾಗಿ ಮುದ್ದೆ ಮಾಡ್ತೀರಾ, ರಾಗಿ ಅಮ್ಲಿ ಮಾಡ್ತೀರಾ, ರಾಗಿ ಮಾರಾಟ ಮಾಡ್ತೀರಾ, ನೂರಾರು ವಿಧದಲ್ಲಿ ರಾಗಿನ ಉಪಯೋಗಿಸ್ಬೋದು. ಜೊತೆಗೆ ಈ ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ. ಪುದೀನ ಚಟ್ನಿಗೆ ಈರುಳ್ಳಿ ಹಾಕೊಂಡೆ, ಸೋಂಪು ಕಾಳು ಹಾಕೊಂಡೆ, ಓಹೋ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡೆ. ಆಯ್ತು, ಬೆಳ್ಳುಳ್ಳಿ ಇದಕ್ಕೆ ಹಾಕ್ತೀರಾ ಗುರುಜಿ? ಹಾಂ, ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ತೀನಿ. ಆನಂತರ ಬೆಳ್ಳುಳ್ಳಿ ಹಾಕೊಂಡೆ. ಓಕೆ 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 ಓಕೆ. ಆನಂತರ ಏನು ಬೇಕು ನಿಮಗೆ? ಜೀರಿಗೆನ? ಜೀರಿಗೆ ಓಕೆ ಓಕೆ. ಒಂದು ಸ್ವಲ್ಪ ಹಾಕ್ಕೊಂಡೆ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಹುಳಿ. ಆಯ್ತಾ? ಇದಕ್ಕೊಂದು ನೀರು ಬೇಕಾ? ನೀರು ಕೊಡಿ. ಅಲ್ಲ, ನೀರು ಅಲ್ಲಿ ಪಕ್ಕದಲ್ಲೇ ಇರುತ್ತೆ, ಎಷ್ಟು ಬೇಕಾರೆ ಹಾಕೋಬೋದು. ಆಯ್ತಾ? ಚಟ್ನಿ ತೋರಿಸಿ, ಗಟ್ಟಿಗಿದೆಯಾ? ನೀರು ಚಟ್ನಿ, ನೀರು ಚಟ್ನಿ. ಏನು ಗಂಟಿಲ್ಲ, ಸ್ವಲ್ಪನೂ ಗಂಟಿಲ್ಲ ಅಲ್ಲ, ನೀಟ್ ಪೇಸ್ಟ್. ಏನು ಮೂರು ಜನಕ್ಕೆ ಮಾಡ್ಬಿಟ್ಟಿದ್ರೆ ಗುರುಜಿ, ನೀವೊಂದು ಗ್ಲಾಸ್ ಹಾಕೋಬೇಕು. ಈ ನಮ್ಮ ಹುಡುಗರು ಇದಾರಲ್ಲ, ಬೇಕಾದಷ್ಟು.
ಬೇರೆ ಏನೇ ನಿಮಗೆ ಆ ರುಚಿಕರವಾದ ಉಪ್ಪಿಟ್ಟು ಮಾಡದೆ ತಮಿಟ್ ಮಾಡದೆ ಪಲಾವ್ ಮಾಡದೆ ಎಲ್ಲಾ ಮಾಡದೆ ಎಲ್ಲಾ ಮಾಡಿದ್ರು ಜೊತೆಗೆ ಇದೊಂದು ಲೋಟ ಮಾಡ್ಕೊಂಡು ಕುಡಿದ್ ಬಿಡಿಪ್ಪ ಸರಿ ಹೋಗುತ್ತೆ ಈಕ್ವಲ್ ಆಗುತ್ತೆ ಅದಕ್ಕೆ ಗಟ್ಟಿ ಆಗುತ್ತೀರಿ ನಾವು ಯಾದು ತಿನ್ನಬೇಡಿ ಅಂತ ಹೇಳದೇ ಇಲ್ಲ ತಿನ್ನಿ ಆರೋಗ್ಯಕರವಾಗಿ ತಿನ್ನಿ ಪೂರ್ಣವಾಗಿ ಮೊಸರು ಹಾಕೋತಾ ಇದೀನಿ ಮೊಸರು ಹಾಕೊಳ್ತಾರೆ ಮಜ್ಜಿಗೆ ಹಾಕೊಳ್ತಾರೆ ಅದು ಅವರವರಿಗೆ ಬೇಕಾಗಿರತಕ್ಕಂತದ್ದು ಕೇವಲ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದಕ್ಕೆ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಬಿಡಿ ಅದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಗುರುಜಿ ಇದಕ್ಕೆ ಇಲ್ಲ ಬೇಡ ಎಷ್ಟು ಬೇಕು ಅಷ್ಟೇ ಉಪ್ಪು ಆಯ್ತು ಓಕೆ ಇದರ ಜೊತೆಗೆ ಸ್ವಲ್ಪ ಈರುಳ್ಳಿ ಓಕೆ ಆ ಕರಂ ಕರಂ ಅಂತ ಈರುಳ್ಳಿ ತಿಂತಾರೆ ಅದರ ಮಜಾನೇ ಬೇರೆ ಅಲ್ಲ ಅದ್ಭುತ ಅದು ಓಕೆ ರಾಗಿ ಅಂಬಲಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಋಷಿಕುಮಾರ್ ಗುರುಜಿ ಅವರು ನಮ್ಮ ಇತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಆಯುಷ್ ಅಭಿವೃದ್ಧಿ ಜೀವನ ಏನೇನು ಹೇಳ್ತೀವೋ ಎಲ್ಲ ಅದರೊಳಗಡೆನೇ ಇದೆ ಓಕೆ ಎಲ್ಲ ಇದರೊಳಗಡೆ ಇದೆ ಇದನ್ನ ನೀ ಒಳಗಡೆ ತಗೋಬೇಕು ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದು ಸರಿ ತೋರಿಸ್ತಾ ಇದೀನಿ ಯಾಕಂದ್ರೆ ಅದ್ಭುತವಾಗಿರುವಂತ ಈ ರಾಗಿ ಅಂಬಲಿ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಇದೇನೋ ಹುಷಾರ್ ಇಲ್ಲದೆ ಇರಬೇಕಾದ್ರೆ ಕುಡಿಯೋದು ಅಥವಾ ಕಾಸು ಇಲ್ಲದೆ ಇರಬೇಕಾದ್ರೆ ಹೊಟ್ಟೆ ಅಷ್ಟಾಗಿ ಇದನ್ನ ಕುಡಿಯೋದು ಏನು ತಿಂದೇ ಇರಬೇಕಾದ್ರೆ ಇದನ್ನ ತಿನ್ನೋದು ಅನ್ನೋ ಸಮಸ್ಯೆಗಳಿಗೆಲ್ಲ ಇವಾಗ ಅವೆಲ್ಲ ಏನೂ ಇಲ್ಲ ಇದು ಆರೋಗ್ಯದ ಅಡಿಗೆ ಟಿಫನ್ ಮಾಡೋದಕ್ಕಿಂತ ಮೊದಲು ಬೆಳಗ್ಗೆ ಒಂದು ಗ್ಲಾಸ್ ಇದನ್ನ ಕುಡಿರಿ ಟಿಫನ್ನೇ ಬೇಕು ಅನ್ಸಲ್ಲ ಮಧ್ಯಾಹ್ನ ಊಟದ ತನಕ ಸಷ್ಟೇನಾಗುತ್ತೆ ಒಳ್ಳೆ ಆರೋಗ್ಯನೂ ಕೂಡ ಕೊಡುತ್ತೆ ಇದನ್ನ ನಮ್ಮ ಋಷಿಕುಮಾರ್ ಗುರುಜಿ ಅವರು ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ರಾಗಿ ಅಂಬಲಿ ಪುದೀನಾ ಚಟ್ನಿ ಮಾಡುವ ವಿಧಾನ ಒಂದು ಮಿಕ್ಸಿ ಬೌಲ್ಗೆ ರಾಗಿ ಹಿಟ್ಟು ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಇದನ್ನು ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಬೇಕಾದಷ್ಟು ನೀರು ಸೇರಿಸಿ ಗಂಟು ಬರದ ಹಾಗೆ ಕಲಕುತ್ತೀರಿ ಮಿಶ್ರಣ ಸ್ವಲ್ಪ ಗಟ್ಟಿಯಾದಾಗ ತಣ್ಣಗಾಗಲು ಬಿಡಿ ಇದನ್ನು ಒಂದು ಬೌಲ್ಗೆ ಹಾಕಿ ನೀರು ಮೊಸರು ಉಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಮಿಕ್ಸಿ ಜಾರ್ಗೆ ಪುದೀನ ಈರುಳ್ಳಿ ಸೋಂಪು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ನೀರು ಹಾಕಿ ರುಬ್ಬಿಕೊಳ್ಳಿ ಈಗ ರಾಗಿ ಅಂಬಲಿ ಪುದೀನ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಯೂಶಲಿ ಚಟ್ನಿ ಮಾಡಿದ್ದೇನು ನೋಡಿಲ್ಲ ನಾನು ಈ ಚಟ್ನಿ ಕಾಂಬಿನೇಷನ್ ಕೊಟ್ಟಮೇಲೆ ಅದು ಇನ್ನೊಂದು ಸ್ವಲ್ಪ ಬೇರೆಯೇ ಆಗುತ್ತೆ ಒಂದು ಗ್ಲಾಸ್ ಕುಡಿಯೋ ಕಡೆ ಎರಡು ಗ್ಲಾಸ್ ಆಗುತ್ತೆ ಅಯ್ಯೋ ನಮ್ಮ ಕಾರ್ಯಕ್ರಮಕ್ಕೆ ಋಷಿಕುಮಾರ್ ಗುರುಜಿ ಅವರು ಬಂದು ಅದ್ಭುತವಾಗಿರುವಂಥ ಒಂದು ಪುದೀನ ಚಟ್ನಿ ಜೊತೆಗೆ ಒಂದು ಅಂಬಲಿನ ಮಾಡಿ ತೋರಿಸಿದರೆ ಈಸಿಯಾದಂಥ ರೆಸಿಪಿ ಬಟ್ ಆರೋಗ್ಯ ತುಂಬ ದೊಡ್ಡದಾದಂಥ ರೆಸಿಪಿ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇನ್ನೂ ಹೊಸ ಹೊಸ ಆರೋಗ್ಯದ ರೆಸಿಪಿಗಳನ್ನ ನಮ್ಗೆ ತೋರಿಸ್ತಾರೆ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿಕ್ಕಾಪಟ್ಟೆ ಈಟ್ ಎಕ್ಸಸ್ ಈಟ್ ಆಗಿ ಮೈಯಲ್ಲೆಲ್ಲ ಗುಳ್ಳೆಗಳು ಬರೋಕ್ಕೆ ಶುರು ಆಗುತ್ತೆ ಕಣ್ಣೆಲ್ಲ ಕೆಂಪಾಗೋಕ್ಕೆ ಶುರು ಆಗುತ್ತೆ ಆವಾಗ ಇದನ್ನು ಕುಡಿತಾ ಹೋಯಿತು ಅಂದರೆ ಬೆಳಗ್ಗೆಯಿಂದ ದಿನ ಒಂದೊಂದು ಗ್ಲಾಸ್ ಕುಡಿತಾ ಹೋಯಿತು ಅಂದರೆ ಎಷ್ಟೋ ತಂಪು ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಯಾಕಂದರೆ ನಾನು ನೋಡಿದ್ದೀನಿ ಸಾಕಷ್ಟು ಜನ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಭ್ಯಾಸ ಮಾಡ್ಕೊಳ್ಳದೇದವರು ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಲ್ಲಿ ತನಕ ಯಾರ ಮನೆಯವ್ರನ್ನ ಯಾವ ಊರಿಂದ ಕರೆಸಿದ್ದೀರಾ ಯಾವ ಕೈ ರುಚಿನೇ ನಮಗೆ ತೋರಿಸ್ತಾ ಇದ್ದೀರಾ ದಯವಿಟ್ಟು ಕರೀರಿ ಅಂತ ನೀವು ಹೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಗಾಯತ್ರಿ ಗಾಯತ್ರಿ ಅವರು ಎಲ್ಲಿಂದ ತುಮಕೂರು ಏನ್ ಮಾಡ್ಕೊಂಡಿದ್ರೆ ಗಾಯತ್ರಿ ಮಲ್ಲಿದ್ದೀರಾ ಯಜಮಾನ್ ಏನ್ ಮಾಡ್ತಾರೆ ಗೋಲ್ಡ್ ಶಾಪ್ ನಿಮ್ಮ ಯಜಮಾನ್ ಹೆಸರೇನು ಲೋಕೇಶ್ ಓಕೆ ಹೇಳಿ ಗಾಯತ್ರಿ ದೇವಿ ಅವರೇ ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಉರ್ಗರಿ ಮಾಡ್ತಾ ಇದೀನಿ ಉರ್ಗರಿ ಅಂದ್ರೇನು ಚಿಕನ್ ಅಲ್ಲಿ ಮಾಡಿ ಉರಗರಿ ಬೇಕಾಗುವ ಸಾಮಗ್ರಿಗಳು ಚಿಕನ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಕಡಲೆಬೇಳೆ ಚಕ್ಕೆ ಲವಂಗ ಧನಿಯಾ ಪುಡಿ ಅಚ್ಚಖಾರದ ಪುಡಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಶುರು ಮಾಡುವ ಏನ್ ಕೊಡಿ ಫಸ್ಟ್ ನಿಮಗೆ ಕುಕ್ಕರ್ ಕೊಡಿ ಸರ್ ಕುಕ್ಕರ್ ಬೇಕಾ ಸ್ಟಾರ್ಟಿಂಗ್ ಅಲ್ಲಿ ಬೇಯಿಸ್ಕೋಬೇಕು ಎರಡನ್ನು ಯಾದನ ಚಿಕನ್ ಅನ್ನು ಕಡಲೆಬೇಳೆನ ಚಿಕನ್ ಕಡಲೆಬೇಳೆ ಬೇಯಿಸ್ಕೊಳ್ತೀರಾ ಏನೋ ಒಂದು ದಾರಿ ಮಾಡ್ತೀರಾ ನಮಗೆ ನೀವು ಇಲ್ಲ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿರುತ್ತಾ ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು ಎಲ್ಲರಿಗೂ ಇಷ್ಟ ಹೌದಾ ನಿಮ್ಮನ್ನೇ ಮಾಡಿದ್ದೆ ಇಷ್ಟ ಆಯ್ತು ಎಲ್ಲರಿಗೂ ಹೌದಾ ಎಲ್ಲಿ ಕಲ್ತ್ರಿ ನೀವು ಇದನ್ನ
ನಮ್ಮ ಮನೆಲೆ ನೀರ್ ಹಾಕಬೇಕಲ್ವಾ ಸರ್ ಬೇಡವಾ ಬೇಕು ಓಕೆ ಇದೇನ ಇದು ಚಿಕನ್ ನಾಟಿ ನಾಟಿ ಕೋಳಿ ಇದು ಬೇರೆ ಕೋಳಿಲಿ ಮಾಡಿದಾಗಲ್ವಾ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸರ್ ನಾಟಿ ಕೋಳಿಲೇ ಮಾಡಬೇಕಲ್ಲ ಸರ್ ನೀರು ಎಷ್ಟು ಹಾಕ್ಲಿ ಸ್ವಲ್ಪ ಹಾಕಿ ಸರ್ ಸ್ವಲ್ಪ ಧನಿಯಾ ಪೌಡರ್ ಹಾಕಬೇಕು ಸ್ವಲ್ಪ ಇದಕ್ಕೆ ಬೇಯ ಓಕೆ ಹಾಕಿ ಸ್ವಲ್ಪ ಓಹೋ ಕಡಲೆ ಬೇಳೆ ಮತ್ತೆ ನಾಟಿ ಕೋಳಿಲಿ ಮಾಡುವಂತ ಉರ್ಗರಿ ಅಲ್ಲ ಇದು ಓ ಉರ್ಗರಿ ಸರ್ ಉರ್ಗರಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಿ ಒಂದ ನಾಲ್ಕು ಸರಿ ಕುಗಿಸ್ಕೋಬೇಕು ನಾಲ್ಕು ಸರಿ ಕುಗಿಸಬೇಕಾ ಅದು ಬೇಗ ಬೇಯಬೇಕಲ್ಲ ಸರ್ ಓಕೆ ಎಷ್ಟು ವಿಷಲ್ ನಾಲ್ಕು ವಿಷಲ್ ಮೂರು ಅದರೆ ಫಸ್ಟ್ ಏನು ಮಾಡಿದ್ವಿ ಕಡಲೆ ಬೇಳೆ ಒಂದು ಕಪ್ ಹಾಕೊಂಡಿದೀವಿ ನಾಟಿ ಕೋಳಿ ಹಾಕೊಂಡಿದೀವಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿದೀವಿ ಚೂರು ಉಪ್ಪು ಹಾಕಿದೀವಿ ಉಪ್ಪು ಹಾಕಿ ನಾಲ್ಕು ವಿಷಲ್ ಕುಗಿಸ್ಕೋಬೇಕು ಇವಾಗ ಇಲ್ಲೇನ್ ಮಾಡ್ತೀವಿ ಇಲ್ಲಿ ಹುರ್ಕೋಬೇಕು ಸರ್ ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಹುರ್ಕೋಬೇಕಾ ಮಗ ಎಲ್ಲಿ ಕೆಲಸ ಮಾಡ್ತಿದಾನೆ IBM ಅಲ್ಲಿ ಕೆಲಸ ಮಾಡ್ತಿದಾನೆ ಸರ್ ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓ ನೀವು ಅಲ್ಲೇ ಇದ್ದೀರಾ ಇಲ್ಲ ಸರ್ ನಾನು ತುಮಕೂರಲ್ಲಿ ಇರೋದು ದೊಡ್ಡ ಮಗ ಜ್ಯುವೆಲರಿ ಶಾಪ್ ಅಲ್ಲಿ ಇದ್ದಾನೆ ಮಲ್ಲೇ ಅಲ್ಲೇನೇನೆ ತಂದೆ ಜೊತೆ ಹೆಲ್ಪಿಂಗ್ ಆ ಮಗಳು ಬಾನಟ್ಸ್ ಫಾಡಿಗೆ ಕೊಟ್ಟು ಮದುವೆ ಮಾಡಿದೀನಿ ಸರ್ ಮಕ್ಕಳು ಗಂಡ ಮಕ್ಕಳು ಮದುವೆ ಮಾಡಿಲ್ಲ ಇನ್ನ ಇನ್ನ ಇಲ್ಲ ಓಕೆ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಸರ್ ಹಾಕೊಳ್ಳಿ ಮೇಡಂ ಹಾಕೊಳ್ಳಿ ಈರುಳ್ಳಿ ಹಾಕೋಬೇಕು ಓಕೆ ಸ್ವಲ್ಪ ಎಣ್ಣೆ ಹಾಕಿ ಸರ್ ಇದಕ್ಕೆ ಎಣ್ಣೆ ಬೇಕಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸರ್ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿನ ಹಾಕಿ ಒಂದು ನಾಲ್ಕು ಲವಂಗ ಲವಂಗ ಹಾಂ ಒಂದಿಷ್ಟು ಚಕ್ಕೆ ಲವಂಗ ಇದು ಚಕ್ಕೆ ಎಷ್ಟು ಬೇಕಾದ್ರೆ ಮುರ್ಕೊಂಡು ಹಾಕೊಳ್ಳಿ ಪರವಾಗಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುರ್ಕೊಂಡು ಹಾಕೊಳ್ಳಿ ಗಂಡ ಮಕ್ಕಳು ಮದುವೆ ಮಾಡಿಲ್ಲ ಇನ್ನ ಇನ್ನ ಇಲ್ಲ ಸರ್ ಕಸೆ ಬೇಡ ಈಗ ಎಲ್ಲ ಸರ್ ಮಗಳಿಗೆ ಈಗ ಮೊನ್ನೆ ರೀಸೆಂಟ್ ಆಗಿ ಮದುವೆ ಆಗಿರೋದು ಅಕ್ಟೋಬರ್ ಅಲ್ಲಿ ಓಹೋ ಏನು ಮಾಡ್ತೀರಾ ನೀವು ಫ್ರೀ ಸಮಯ ಬಿಡುವಿನ ಸಮಯದಲ್ಲಿ ನಾನು ಜಾಸ್ತಿ ಒಗ್ಗರಣೆ ಡಬ್ಬಿ ನೋಡ್ತೀನಿ ಸರ್ ಒಗ್ಗರಣೆ ಡಬ್ಬಿ ನೋಡ್ತೀರಾ ಮಲ್ಲ ಟ್ರೈ ಮಾಡ್ತೀರಾ ಜಾಸ್ತಿ ಮಾಡ್ತೀವಿ ಹೌದಾ ಮನೆ ಯಜಮಾನರೆಲ್ಲ ಖುಷಿ ಪಟ್ಟಿದಾರ ಸುಚಿತ್ರ ಅವರದು ಹ್ಮ್ ಆಮೇಲೆ ಇವರು ಆನಂದ ಅವರು ಆನಂದ ಸರ್ ಹೌದು ಹೌದು ಅವರು ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾ ಯಾಕಂದ್ರೆ ನಮಗೆ ಯಾವಾಗ ಖುಷಿ ಆಗೋದು ಅಂದ್ರೆ ಪ್ರೋಗ್ರಾಮ್ ನೋಡಿದಾಗ ಖುಷಿ ಆಗಲ್ಲ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದು ಮಾಡ್ತಾರಲ್ಲ ಅವಾಗ ಯಾಕಂದ್ರೆ ಕೆಲವು ಸರಿ ನಾವು ಹೇಳೋದೆಲ್ಲ ಸುಳ್ಳೇನೋ ಅನ್ಕೊಂಡಿರ್ತಾರೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಎಸ್ ಎರಡು ಗಂಟೆ ಆದಾಗ ಫೋನ್ ಮಾಡಿದ್ರೆ ನಮ್ಮ ಮನೆಯವ್ರು ಬೈತಾರೆ ಏನೇ ಒಗ್ಗರಣೆ ಡಬ್ಬಿ ನೋಡ್ಬಿಟ್ಟ ಆಲೆ ನಿಂಗೆ ಚಿಕನ್ ತಂದ್ಕೊಡ್ಬೇಕಾ ಅಂತಾರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ತಗೊಂಬರ್ಬೇಕು ಅವ್ರು ನಿಮಗೆ ಅಂದ್ರೆ ನಾಟಿ ಕೋಳಿ ಇಲ್ಲ ಅಂದ್ರೆ ನಿಮ್ಮ ಮಾಮೂಲಿ ಕೋಳಿ ಹಾಕೊಂಡು ಮಾಡ್ಕೋಬಹುದಲ್ವಾ ಅಂದ್ರೆ ಅದು ಒಂದು ಸ್ವಲ್ಪ ಸಪ್ಪೆ ಅನ್ಸುತ್ತೆ ಸರ್ ಹೌದಾ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ಟೊಮೊಟೊ ಹಾಕೋಬೇಕು ಸರ್ ಹಾಕೊಳ್ಳಿ 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 ಹಾಕು ಇದು ಸ್ವಲ್ಪ ಕೆಂಪಕಾದ ಮೇಲೆ ಓಕೆ ಟೊಮೊಟೊ ಹಾಕೋಬೇಕು ಸ್ವಲ್ಪ ಶುಂಠಿ ಇದಕ್ಕೆ ಶುಂಠಿ ಶುಂಠಿ ಹಾಕೋಬೇಕು ಆಯ್ತು ಆಮೇಲೆ ಆಮೇಲೆ ಕಾಯಿ ಹಾಕೋಬೇಕು ಸರ್ ರುಬ್ಬಕ್ಕೆ ಇದಕ್ಕೆ ಕಾಯಿ ಬೇಕಾ ಇಲ್ಲ ಇಲ್ಲಿದೆ ಹಾಕೊಳ್ಳಿ ಹಾಕೊಳ್ಳಿ ಸ್ವಲ್ಪ ಕಾಯಿ ಆಯ್ತು ಶುಂಠಿ ತೆಂಗಿನಕಾಯಿ ತುರ್ದಿರೋಂತ ತೆಂಗಿನಕಾಯಿ ತುರ್ದಿರೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಸರ್ ಸ್ವಲ್ಪ ಹಾಕೊಳ್ಳಿ ಹಾಕೊಳ್ಳಿ ಮೂರು ಆಯ್ತು ಎಷ್ಟು ಹಾಕಬೇಕು ಮೂರು ಹಾಕು ಇಲ್ಲ ಇನ್ನೊಂದೆರಡು ಕೂಗ್ಲಿ ಇನ್ನೊಂದೆರಡು ಕೂಗ್ಲಿ ಕಡಲೆಬೇಳೆ ಬೇಯಬೇಕಲ್ಲ ಈಗ ಅದನ್ನ ಹಾಕೋಬೇಕು ಸರ್ ಇದನ್ನ ಹಾಕೊಳ್ಳಿ ಇದನ್ನ ನಾವು ಫ್ರೈ ಮಾಡ್ಕೊಂಡಿದ್ದಂತ ಟೊಮೆಟೊ ಈರುಳ್ಳಿ ಚಕ್ಕೆ ಲವಂಗ ಮೆಣಸಿನಕಾಯಿ ಹುರಿದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಯಾದನ ಇದರ ಜೊತೆಗೆ ಧನಿಯಾ ಮತ್ತೆ ಮೆಣಸಿನಕಾಯಿ ಹುರ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಇನ್ನ ಬೇರೆ ತರ ಬೇಕು ಅಂದ್ರೆ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಹಾಕ್ತಾ ಇದೀನಿ ಸರ್ ಮೆಣಸಿನಕಾಯಿ ಪುಡಿ ಓಕೆ ಅಚ್ಚಕಾರದ ಪುಡಿ ಅಂತ ಅಚ್ಚಕಾರದ ಪುಡಿ ಅದು ಓಕೆ ಓಕೆ ಜೋರಾಗಿ ಹೇಳಿ ಅದೇನು ಪರವಾಗಿಲ್ಲ ನಥಿಂಗ್ ಟು ವರಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸರ್ ಇದ್ರು ಧನಿಯಾ ಪುಡಿ ಇದಕ್ಕೂ ಹಾಕಿದೀನಿ ಚಿಕನ್ ಹಾಕಿದೀವಲ್ಲ ಇದಕ್ಕೂ ಸ್ವಲ್ಪ ಹಾಕ್ಬೇಕು ಸರ್ ರುಬ್ಬಕ್ಕೆ ಓಕೆ ಒಂದ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಒಂಬತ್ತು ಆಯ್ತು ಇನ್ನೊಂದು ಎರಡು ಇಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ನಿನ್ನೆ ಕೂಕೊಳ್ಳಿ ಎಷ್ಟು ಬೇಕೋ ಅದು ಅಂತ ಏನು ಹೇಳಿ ಇಲ್ಲಿ ಹಾಫ್ ಹನ್ನೊಂದು ಇಲ್ಲ ಬೇಡವ ಬಾಂಡ್ಲಿ ಕೊಡಿ ಸರ್ ಏನಕ್ಕೆ ಹೇಳಿ ಇದು ಒಗ್ಗರಣೆಗೆ ಹಾಕೋಬೇಕು ಅದನ್ನು ಒಗ್ಗರಣೆಗೆ ಹಾಕೋಬೇಕಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸರ್ ಇದು ಬೆಳ್ಳುಳ್ಳಿನ ಮತ್ತೆ ಈರುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ
ಹಸಿ ವಾಸನೆ ಹೋದಂಗಿರುತ್ತೆ ಸರ್, ಒಂದ್ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಬೇಕೇನೆ ಸ್ವಲ್ಪ ಖಾರ ಸ್ವಲ್ಪ ಹಾಕಿ ಹಾಕಿ ಹಾಕಿ. ಅವಾಗಲೇ ಉಪ್ಪು ಕಡಿಮೆ ಹಾಕಿದೆ. ಓಕೆ, ಇವಾಗ ಸರಿ ಉಪ್ಪು ಹಾಕೊಂಡ್ಬಿಡ್ತೀರಾ? ಹಾಕೊಂಡ ಇದೀನಾ? ಹಾಕಿ ಸರ್. ಕುಕ್ಕರಲ್ಲಿ ಕೂಗಿಸ್ಕೊಂಡಿರುವಂತ ನಾಟಿ ಕೋಳಿ, ಕಡಲೆಬೇಳೆ, ಸ್ವಲ್ಪ ಅದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕಿದೀವಿ. ಗಟ್ಟಿ ಆದ್ರೆ ಇದನ್ನು ಚಪಾತಿ ಪದಿಕ್ ಚೆನ್ನಾಗಿರುತ್ತಾ? ಇಲ್ಲ ಸರ್, ಹಂಗೆ ತಿನ್ನಕ್ಕೆ. ಹಂಗೆ ತಿನ್ನಕ್ಕ ಚೆನ್ನಾಗಿರುತ್ತೆ ಸರ್, ಹಂಗೆ ತಿನ್ನಕ್ಕೆ. ಅಂದ್ರೆ ಅನ್ನ ಸಾರು ಮುದ್ದೆ ಇಟ್ಕೊಂಡಿರ್ತೀವಲ್ಲ ಸರ್, ಪಕ್ಕದಲ್ಲಿ ಪಲ್ಲಿ ತರನ ಸರ್, ಇದು ತೆಂಗಿನಕಾಯಿನ ಈ ತರ ಪೀಸ್ ಮಾಡಿ ಇಟ್ಕೊಂಡಿರಬೇಕು. ಏನಕ್ಕೆ? ಅದರ ಮೇಲೆ ಹಾಕೋಕೆ. ಸೌತೆಕಾಯಿ ಇದ್ರೆ ನೆಂಚ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ. ಈ ಸೌತೆಕಾಯಿ ಬೇರೆ ಹಾಕ್ತೀರಾ? ಅಲ್ಲ ಹಾಕಲ್ಲ. ನೆಂಚ್ಕೊಳ್ಳಕ್ಕ ಅದ್ಭುತವಾದ ಕಾಂಬಿನೇಷನ್ ರೀ ಗಾಯತ್ರಿ ದೇವಿ ಅವರೇ. ನಾನಂತೂ ಇದೇ ಕಾಂಬಿನೇಷನ್ ಫಸ್ಟ್ ನೋಡ್ತಾ ಇರೋದು, ಕೇಳ್ತಾ ಇರೋದು, ತಿಂತಾ ಇರೋದು. ತಿನ್ಕೊಂಡು ಸೌತೆಕಾಯಿ ಕಚ್ಕೊಂಡು ತಿಂತಾರೆ ಚೆನ್ನಾಗಿ. ಓ, ಇದನ್ನ ತಿಂತ ಸೌತೆಕಾಯಿ ಬೇರೆ ಬೇಕಾ? ಆಯ್ತು, ಅದು ಅರೇಂಜ್ ಮಾಡೋಣ. ಮೇಡಮ್ ಏನ್ ಆಯ್ತಾ? ಹ್ಞೂ ಸರ್, ಇನ್ನೊಂದು ಸ್ವಲ್ಪ. ಇನ್ನೂ ಗಟ್ಟಿ ಆಗ್ಬೇಕಾ? ಏ ಸಾಕ್ರಿ ರೀ, ಸ್ವಲ್ಪ ಸರ್. ಇನ್ನೂ ಗಟ್ಟಿ ಆಗೋದು ಬೇಡ ಅಂತೀರಾ? ಇನ್ನು ಡ್ರೈ ಆಗುತ್ತಾ? ಇಲ್ಲ, ಆಯ್ತು ಸರ್. ಕಡಲೆ ಬೇಳೆ ಹಾಕಿ ಚಿಕನ್ ತಿಂತಾರೆ, ನಾನು ಇದೇ ಫಸ್ಟ್ ಗಾಯತ್ರಿ. ತಿನ್ನಿ ಸರ್, ಬೇಡ ಅಂದ್ರೆ ನಾನು ತಗೊಂಡೋಗ್ತೀನಿ. ಹ್ಞೂ ಆಯ್ತು, ನೋಡೋಣ ಬನ್ನಿ. ಹಾಫಣ ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ ಇದು ತಿನ್ಬಿಟ್ಟು ಅನ್ನ ಸಾರು ಮುದ್ದೆ ತಿಂದ್ರೆ ರುಚಿನೇ ಅನ್ಸಲ್ಲ. ಅನ್ಸಲ್ಲ. ಸಾರು ಸಪ್ಪೆ ಸಪ್ಪೆ ಅಂತಿರ್ತಾರೆ ನಮ್ಮ ಮನೆಯವರು. ಓಕೆ ಓಕೆ. ಯಜಮಾನ್ರಿಗೆ ಇಷ್ಟನಾ? ಏನು ನಿಮ್ಮ ಅಡಿಗೆ ಇಷ್ಟ? ನಾನು ಮಾಡೋ ಅಡಿಗೆ ಎಲ್ಲ ಇಷ್ಟ. ಪಾಪ, ಇನ್ನೇನ್ ಮಾಡ್ತಾರ ಅವರು? ಇಲ್ಲ ಸರ್, ಚೆನ್ನಾಗಿ ಮಾಡ್ತೀನಿ, 27 ವರ್ಷ ಆಗುತ್ತೆ. ಏನ್ ಮಾಡ್ತಿರಲಿ 27 ವರ್ಷದಿಂದ ತಿಂದು 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 ಏನ್ ಬೇಜಾರು ಅಂತ ಹೇಳಕ್ ಸಾಧ್ಯನೇ? ಇಲ್ಲ ಸರ್, ಚೆನ್ನಾಗಿಲ್ಲ ಅಂದ್ರೆ ನನಗೆ ಸೇರಲ್ವಲ್ಲ. ಅದಕ್ಕೆ ಆಗಿದೆ ಸರ್. ಓಕೆ, ಇಷ್ಟ ತೊಳಿ. ಸೌತೆಕಾಯಿ ಕೇಳಿದ್ರೆ ಅದನ್ನು ತರಿಸ್ಬಿಟ್ಟಿದ್ದೀನಿ. ಅದೇನೋ ಸೌತೆಕಾಯಿ ಕಚ್ಕೊಂಡು ತಿನ್ಬೇಕು ಅಂತ ಅದು ತಂದ್ಬಿಡಿ. ಕಡಲೆಬೇಳೆ ಉರ್ಗರಿ ರೆಡಿ. ಕಡಲೆಬೇಳೆ ಉರ್ಗರಿ ಗಾಯತ್ರಿ ದೇವಿಯವರು ತುಮಕೂರಿನಿಂದ ಬಂದು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಈ ಉರ್ಗರಿ ಅಂದ ತಕ್ಷಣ ಏನೋ ವೆಜಿಟೇರಿಯನ್ದೋ ಉರ್ಗಡ್ಲೆ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಇದು ಪಕ್ಕ ನಾನ್ ವೆಜಿಟೇರಿಯನ್ನು, ನಾಟಿ ಕೋಳಿ ಮಾಡ್ಕಿ ಮಾಡಿರೋವಂಥದ್ದು. ನಾನು ಹೇಳ್ತಿದ್ದೆ ಅವಾಗಲಿಂದ, ಗಾಯತ್ರಿ ಅವರೇ ನಾನು ತಿನ್ನಿಲ್ಲ ರೀ, ನಾನು ನೋಡು ಇಲ್ಲ ಕೇಳು ಇಲ್ಲ, ಏನೋ ಹೊಸ ಹೆಸರು ಹೊಸ ರುಚಿ ಇರ್ಬೋದು ಅಂತ. ಸಕ್ಕತ್ತಾಗಿರ್ತೇವೆ ಮುಳ್ಳೆ, ತಿನ್ನಿ ತಿನ್ನಕ್ಕಾಗಿದ್ರೆ ಕೊಡಿ, ಟಿಫಿನ್ ಬಾಕ್ಸ್ನಲ್ಲಿ ತಗೊಂಡು ಮೈಸೂರು ತುಮಕೂರಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಗಾಯತ್ರಿ ದೇವಿಯವರು ಯಾವ ರೀತಿ ಇದನ್ನು ಮಾಡಿದ್ರು ಇನ್ನೊಂದು ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಉರಗರಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಕಡಲೆಬೇಳೆ, ಚಿಕನ್, ನೀರು, ಧನಿಯಾ ಪುಡಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಈರುಳ್ಳಿ, ಎಣ್ಣೆ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಟೊಮೆಟೊ ಹಾಕಿ ಹುರಿಯಿರಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಇದರ ಜೊತೆಗೆ ಹುರಿದ ಮಸಾಲ, ನೀರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ರುಬ್ಬಿದ ಮಸಾಲ, ಅಚ್ಚಖಾರದ ಪುಡಿ, ಉಪ್ಪು, ಬೆಂದ ಚಿಕನ್, ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಉರಗರಿ ಸವಿಯಲು ಸಿದ್ಧ. ಹೊಸ ರುಚಿ ಸಕ್ಕತ್ತಾಗಿದೆ. ಪೂ ಕಾರ ಎಲ್ಲ ಚೆನ್ನಾಗಿದೆ. ನೀವೆಲ್ಲ ಹಾಗೆ ತಿಂತ ಕೂತಿರ್ಬೋದು. ಅಲ್ಲ, ಇದನ್ನ ತಿನ್ನಕ್ ಶುರು ಮಾಡ್ಬಿಟ್ರೆ ಸಾರೆಲ್ಲ ತಿನ್ನಕ್ಕಾಗಲ್ಲ ನಿಮ್ಮ ಮೇಲೆ. ಅದೆಲ್ಲ ಸಪ್ಪೆ ಅನ್ಸುತ್ತೆ ಅಲ್ವಾ? ಇದೆ ತಾನೇ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮುಳಿಯ ಕೇಶವ ಭಟ್ಟ ಅಂಡ್ ಸನ್ಸ್ ಇವರು ಪುತ್ತೂರು ಮಡಿಕೇರಿ ಮಂಗಳೂರಿನಲ್ಲಿ ತುಂಬ ಫೇಮಸ್ ಆದಂಥ ಜ್ಯುವೆಲರಿ ಶಾಪ್ನವರು. ಮಂಗಳೂರು ಮತ್ತು ಕೊಡಗಿನ ಸಾಂಪ್ರದಾಯಿಕ ಕರಿಮಣಿ ಶೈಲಿಯ ಆಭರಣಗಳಿಗೆ ತುಂಬ ಫೇಮಸ್ ಆಗಿದ್ದವರು. ಬೆಂಗಳೂರು ಮಣಿಪಾಲ್ ಸೆಂಟ್ರಲ್ಲಿ ಇವರು ಶೋರೂಮ್ನ ಇಟ್ಕೊಂಡಿದ್ದಾರೆ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳು ಕೊಡ್ತಾರೆ, ಬೆಳ್ಳಿ ಗಣೇಶವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಚಿನ್ನ ಮಾಡೋರಿಗೆ ಬೆಳ್ಳಿ,
ಇರ್ಲಿ ಬಿಡಿ. ಜೊತೆಗೆ ಒಂದು ಗಿಫ್ಟ್ ವೌಚರ್ ನ ಕೊಡ್ತಾ ಇದ್ದಾರೆ. ಮುಳಿಯ ಅವರ ಗಿಫ್ಟ್ ವೌಚರ್ ನಿಮಗೆ 1000 ರೂಪಾಯಿ ಬೆಳೆ ಬರ್ತಕ್ಕಂತ ಗಿಫ್ಟ್ ವೌಚರ್ ಏನ ತಗೊಂಡ್ರೆ 1000 ರೂಪಾಯಿ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ. ಎಸ್ ಮೇಡಂ. ಓಕೆ. ಥ್ಯಾಂಕ್ ಯು ಮೇಡಂ. ಥ್ಯಾಂಕ್ ಯು. ಒಂದು ಹೊಸ ರುಚಿನ ನಿಮ್ಮ ಮೆನು ಕಾರ್ಡ್ ಅಲ್ಲಿ ಅಳವಡಿಸ್ಕೋಬಹುದು. ಯಾಕಂದ್ರೆ ಇದರೊಳಗೆ ಫಸ್ಟ್ ನಾಟಿ ಕೋಳಿ ಅಂದ ತಕ್ಷಣ ಮುಳೆಗಳೇ ಇರುತ್ತೆ ಅನ್ಕೊಳ್ತಾರೆ. ಇವರು ನಾಟಿ ಕೋಳಿಲಿ ಬೋನ್ಲೆಸ್ ಮಾಡಕ್ ಬಿಡಿದ್ದಾರೆ. ಬೋನ್ಲೆಸ್ ಸಿಗ್ತಾ ಇಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಇದು ನಿಮ್ಮ ಸಂಡೆಗೋ ವೆಗ್ನಸ್ಡೇಗೋ ಹೊಸದೊಂದು ಇನ್ವಾಲ್ ಆಗುತ್ತೆ. ಇಲ್ಲಿ ಮುಳ್ಳಿಯವರೇ ಏನ್ರಿ ಸಮಾಚಾರ, ಯಾರು ಬರ್ತಾ ಇದಾರೆ ಫಟಾಫಟ ಅಂತ ಮಾಡಿ ತೋರಿಸಕ್ಕೆ? ಟಿಫನ್ ಬಾಕ್ಸ್ ರೆಸಿಪಿ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರಿ. ಸುಚಿತ್ರಾ ಅವ್ರು ಬಂದಿದಾರಾ ಅಂತ ನೀವು ಕೇಳ್ತಾ ಇದೀರಾ. ಗೊತ್ತಿದೆ, ಸುಚಿತ್ರಾ ಅವ್ರು ಬಂದು ಕಾಯ್ತಾ ಇದಾರೆ. ಟಿಫನ್ ಬಾಕ್ಸ್ ರೆಸಿಪಿ ಮಾಡಬೇಕು, ಮಕ್ಕಳಿಗೆಲ್ಲ ಸ್ಕೂಲ್ ಓಪನ್ ಆಗಿದೆ, ತುಂಬಾ ಜನ ಮೇಲಲ್ಲಿ ಕೇಳಿದ್ದಾರೆ ಅಂತ ಅವರು ಕಾಯ್ತಾ ಇದಾರೆ. ಸುಚಿತ್ರಾ ಬನ್ರಿ. ಮತ್ತೆ ಸುಚಿತ್ರಾ ಅವರೇ, ಏನ್ ಸಮಾಚಾರ? ಆರಾಮ? ಏನ್ ತೋರಿಸ್ತಾ ಇದೀರಾ ಬಾಕ್ಸ್ ರೆಸಿಪಿಗೆ? ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳಿಗೆ ಪಿಕ್ ಆಗಬೇಕು. ಮತ್ತೆ ಮನೆಯಲ್ಲ ಇರಂತ ಇಂಗ್ರೆಡಿಯೆಂಟ್ಸ್ ಬ್ರೆಡ್ ಮಸಾಲಾ. ಬ್ರೆಡ್ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಬೆಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಅರಿಶಿನ, ಅಚ್ಚಕಾರದ ಪುಡಿ, ಗರಂ ಮಸಾಲಾ, ಚಾಟ್ ಮಸಾಲಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಪಡಾಪಡದ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಮ? ನಾನು ಫಸ್ಟ್ ಗೆ ಒಂದು ಪ್ಯಾನ್ ಇಡೋಣ. ಸಾಕಾಗುತ್ತೆ. ಸಾಕಾಗುತ್ತಲ್ಲ, ಚೆನ್ನಾಗಿರುತ್ತೆ ಕೂಡ, ಚೆನ್ನಾಗಿ ಬೇಗ ಬೇಗ ಆಗುತ್ತೆ. ಓಕೆ, ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಕ್ಚುಲಿ ಇದು ರಿಕ್ವೆಸ್ಟೆಡ್ ರೆಸಿಪಿ. ಇದನ್ನು ಬ್ರೆಡ್ ಮಸಾಲಾ ಬೇಕು ಅಂತ ಕೇಳಿದ್ರು. ಬ್ರೆಡ್ ಮಸಾಲಾನಾ ಇದು? ಹಾ, ಬ್ರೆಡ್ ಮಸಾಲಾ ಇದು. ಚೆನ್ನಾಗಿರುತ್ತಾ? ಹಾ, ಬೇಕರಿಸಲ್ಲೆಲ್ಲ ಸಿಗುತ್ತಲ್ಲ ಆ ಸ್ಟೈಲ್. ಓ, ಎಲ್ಲೋ ಕಲರ್ದು ಟೋಸ್ಟ್. ಟೋಸ್ಟ್ ಅಂತಾರಲ್ಲ ಅದೇನಾ ಇದು? ಓಕೆ, ಬ್ರೆಡ್ ಟೋಸ್ಟ್. ಸಣ್ಣಗೆ ಹೆಚ್ಚಬೇಕು, ಫೈನ್ ಆಗಿ ಚಾಪ್ ಆಗಿರಬೇಕು. ಓಕೆ. ಈರುಳ್ಳಿ ಬೆಳಗ್ಗೆ ಹೊತ್ತು ತುಂಬಾ ಟೈಮ್ ಕಡಿಮೆ ಇರುತ್ತೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಕ್ಕೆ. ಹೌದು, ಇದು ಬೇಗ ಆಗುತ್ತೆ. ಓಕೆ, ಸ್ನ್ಯಾಕ್ ಐಟಮ್ ಆಗಿ ಪ್ಯಾಕ್ ಮಾಡಬಹುದು. ಪ್ಯಾಕ್ ಮಾಡಿ ಬೇಗ ಬೇಗ ಕಳಿಸ್ತಾ ಇರಬಹುದು ಅಲ್ವಾ? ಬ್ರೌನ್ ಆಗೋದೆಲ್ಲ ಬೇಡ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಕೆಂಪಾಗಿದ್ರೆ. ಓಕೆ ಓಕೆ. ಅಕ್ಲಾ, ಅರಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಸಾಕು ಸಾಕು. ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರಬೇಕು. ಓಕೆ, ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು. ಓಕೆ 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 ಓಕೆ. ಜಾಸ್ತಿ ಸಣ್ಣಾಗಿ ಹೆಚ್ಚಿರ್ತಿದಲ್ವಾ ಅದು? ಹೌದು. ಇವಾಗ ಸ್ವಲ್ಪ ತಿನ್ನೋರು ಕಡಿಮೆ ಆದ್ರೇನೋ ಅನ್ಸುತ್ತೆ ಸುಚಿತ್ರ. ಮೊದಲು ಬರೀ ಬೇಕರಿಗೆ ಹೋಯ್ತು ಅಂತ ಹೇಳಿದ್ರೆ ಫಸ್ಟ್ ಕೇಳ್ತಾ ಇದ್ದೆ ಟೋಸ್ಟ್ ಕೊಡಿ. ಟೋಸ್ಟ್ ಹೌದು. ಕ್ಯಾರೆಟ್ ಸಣ್ಣದಾಗಿ ತುರಿದಿರೋದು. ಇದೆಷ್ಟು ಬೇಕಾರ ಹಾಕೋಬಹುದು ಮಕ್ಕಳಿಗೆ ಒಳ್ಳೇದು. ವೆರಿ ಗುಡ್. ಇವನ್ ಇದನ್ನ ಸ್ಟಫಿಂಗ್ ನ ರಾತ್ರಿನ ರೆಡಿ ಮಾಡಿ ಬೆಳಗ್ಗೆ ಜಸ್ಟ್ ಬ್ರೆಡ್ ನ ತಂದು ರೋಸ್ಟ್ ಮಾಡಿ ಕೊಡಬಹುದು. ಓಕೆ 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 ಓಕೆ. ಫ್ರಿಡ್ಜ್ ಅಲ್ಲಿ ಇಡಬಹುದು ಇದನ್ನ ರೆಡಿ ಮಾಡಿ. ಏನಾಗಲ್ವಾ? ಏನಾಗಲ್ಲ, ಕೆಟ್ಟೋಗೋದಿಲ್ಲ. ಏನಿಲ್ಲ, ಇಲ್ಲ ಇಲ್ಲ. ಓಕೆ, ಫಟಾಫಟ ಅಂತ ನಾವು ಮಕ್ಕಳಿಗೆ ಈಗ ರೆಸಿಪಿಗಳು ಸ್ಕೂಲ್ಗಳು ಶುರು ಆಗಿದೆ. ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ಬೇಕು. ಸಾಯಂಕಾಲ ಬಂದಾಗ ತಿನ್ನಕ್ಕೆ ಕೊಡಬೇಕು. ಸ್ಕೂಲ್ಗೆ ಹೋದಾಗ ಟಿಫಿನ್ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು. ಓಕೆ. ರೆಡ್ ಚಿಲ್ಲಿ ಪೌಡರು, ಖಾರ ಎಷ್ಟು ಬೇಕು ಅಂದರೆ ನಾವಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, ಚಿಲ್ಲಿ ಪೌಡರ್ ಮಾತ್ರ ಯೂಸ್ ಮಾಡ್ತೀವಿ. ಪೌಡರ್ ಮಾತ್ರ ಹಾಕ್ತಾ ಇದ್ದೀನಿ ಮಕ್ಕಳಿಗೋಸ್ಕರ. ನಾನು ಇಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕಿಲ್ಲ. ಓಕೆ. ಜಾಸ್ತಿ ಸ್ಪೈಸಿ ಆಗಿ ಬೇಕು ಅಂದರೆ ಗ್ರೀನ್ ಚಿಲ್ಲೀಸ್ ಹಾಕೋಬಹುದು, ಕ್ಯಾಪ್ಸಿಕಮ್ ಸಹ ಹಾಕೋಬಹುದು. ಓಕೆ ಓಕೆ ಓಕೆ. ಇಲ್ಲಿ ಇದಕ್ಕೆ ನಾವು ನೀರೇನು ಹಾಕೋದಿಲ್ಲ, ಅದರಿಂದ ಇದನ್ನ ಫ್ರೈ ಮಾಡಿ ನೀವು ರಾತ್ರಿನೇ ರೆಫ್ರಿಜರೇಟ್ ಮಾಡಿ ಇಡ್ಬೋದು. ಬೆಳಗ್ಗೆ ಬಿಸಿ ಮಾಡಿ ಟೋಸ್ಟ್ ಮಾಡಿ. ಓಕೆ. ಸಾಲ್ಟು, ಓಕೆ, ಸ್ವಲ್ಪ ಸಾಲ್ಟು, ಕೊತ್ತಂಬರಿ ಒಲೆ ಹಾಕೊಳ್ತೀರಾ ಅಥವಾ ಆಮೇಲೆ ಹಸಿದ ಮೇಲೆ ಹಾಕೊಳ್ಳೋದಾ? ಗರಂ ಮಸಾಲ ಹಾಕಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ. ಗರಂ ಮಸಾಲ ಕೊಡಲಾ ಸ್ವಲ್ಪ? ಎವರೆಸ್ಟ್ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಹಾಕೋಣ? ಸ್ವಲ್ಪ ಹಾಕಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಮಕ್ಕಳಿಗೆ ಅಂದಾಗ ಲೆಸ್ ಸ್ಪೈಸಿ. ಸ್ವಲ್ಪ ಚಾಟ್ ಮಸಾಲ ಹಾಕಿ. ಚಾಟ್ ಮಸಾಲನೂ ಬೇಕಾ? ಓಹೋ, ಜಾಸ್ತಿ ಬೇಡ, ಸ್ವಲ್ಪ 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 ಚಾಟ್ ಮಸಾಲ. ಎವರೆಸ್ಟ್ ಅವರ ಚಾಟ್ ಮಸಾಲ ಸಾಕು ಸಾಕು. ಚಾಟ್ ಮಸಾಲ ಯಾವಾಗಲೂ ಸ್ವಲ್ಪ ಹಾಕಬೇಕು, ಅದ್ರ ಫ್ಲೇವರ್ ಜಾಸ್ತಿ, ಅದು ಬೇರೆ ತರನೇ ಫ್ಲೇವರ್ ಕೊಡುತ್ತಲ್ಲ. ಹೌದು ಹೌದು. ಆಯ್ತು. ಓಕೆ, ನೆಕ್ಸ್ಟ್ ಇಷ್ಟೇನೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ವೆರಿ ಗುಡ್. ಮಸಾಲ ರೆಡಿ ಆಗೋಯ್ತು. ಎಲ್ಲದಕ್ಕೂ ಮಸಾಲ ರೆಡಿ ಮಾಡ್ಕೋಬೇಕಲ್ಲ. ಹೌದು. ಅದಿಲ್ಲ ಅಂತ ಏನು ಮಾಡಕ್ಕೆ ಆಗೋದಿಲ್ಲ. ಇಲ್ಲ, ಆಫ್ ಮಾಡ್ಬಿಡಿ. ಆಯ್ತು, ಆಫ್ ಮಾಡೋಣ. ಇವಾಗ ಬ್ರೆಡ್ ನ ರೋಸ್ಟ್ ಮಾಡಿ ಹಾಕ್ಬೇಕಾ? ಹಂಗೆ ಹಾಕ್ಬೇಕಾ? ಇಲ್ಲ, ಬಟರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸ್ಟಫ್ ಮಾಡಿ. ಏನಲ್ಲಿ ಮಾಡ್ತೀರಾ? ಇಂಚು ಇಂಚಲ್ಲಿ ಮಾಡ. ಓಕೆ, ತವಾ ರೆಡಿ ಇದೆ. ತವಾನ ಬಿಸಿ ಮಾಡ್ಕೊಳ್ಳೋಣ.
ಏನಾಗ್ತಿರೋದಕ್ಕೆ ಬಟರ್ ಹಾಕಿ ಸ್ವಲ್ಪ ಇದು ಬ್ರೆಡ್ ನ ಹಾರ್ಡ್ ಮಾಡ್ಕೋಬಾರದು ಸುಮ್ಮನೆ ಸ್ಲೈಟ್ ಆಗಿ ಟೋಸ್ಟ್ ಮಾಡ್ಕೋಬಹುದು ಮಾಡ್ಕೊಳ್ಳಿ 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 ಬ್ರೆಡ್ ಹಾರ್ಡ್ ಆಗಬಾರದು ಓಕೆ ಓಕೆ ಬೆಣ್ಣೆನ ಹಾಕ್ತಾ ಇದೀವಿ ಹೌದು ಓಕೆ ಓಕೆ ನಾಲ್ಕು ಆಯ್ತಾ ಕಡಿಮೆ ಫ್ಲೇಮ್ ಅಲ್ಲಿ ಇದನ್ನ ಟೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಬ್ರೆಡ್ ನ ಹಾರ್ಡ್ ಮಾಡ್ಕೋಬಾರದು ತಿನ್ನುವಾಗ ಗಟ್ಟಿ ಆಗುತ್ತೆ ಓಕೆ ಜಸ್ಟ್ ಸಾಫ್ಟ್ ಆಗಿದಾದ್ರೆ ಸಾಕು ಕಲರ್ ಬಂದ್ರೆ ಸಾಕು ಒನ್ ಸೈಡ್ ಬಂದ್ರೆ ಸಾಕು ಅನ್ಸುತ್ತೆ ಯೂಶುವಲಿ ಬೇಕರಿ ಲೇನ್ ಮಾಡಿರ್ತಾರೆ ಅಂದ್ರೆ ಈ ಸೈಡ್ ನ ಮಾಡಿದ್ರೆ ಒನ್ ಸೈಡ್ ಮಾತ್ರ ಅವರು ಸೀಸಿರ್ತಾರೆ ಇನ್ನೊಂದು ಸೈಡ್ ಏನು ಮಾಡಿರಲ್ಲ ಅದು ಅಂದ್ರೆ ಏನಾಗುತ್ತೆ ಅಂದ್ರೆ ಕಚ್ಚಬೇಕನೆ ಹೊರಗಡೆ ಮಾತ್ರ ಸ್ಮೂತ್ ಆಗಿರುತ್ತೆ ಹೊರಗಡೆ ಸ್ವಲ್ಪ ಆಳ ಬಟರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮಕ್ಕಳಿಗೆ ಇಷ್ಟನೂ ಆಗುತ್ತೆ ಸಾಕಲ್ಲ ಸಾಕು ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡೋಣ ಆಫ್ ಮಾಡಿ ಓಕೆ 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 ಏನ್ ಕೊಡ್ಲಿ ಸ್ಪೂನ್ ಸ್ಟಫಿಂಗ್ ಏನ್ ಪ್ರಿಪೇರ್ ಮಾಡಿದೀವಿ ಓಕೆ ಅದನ್ನ ಮೇಲ್ ಹಾಕೋದಷ್ಟೇ ಬ್ರೆಡ್ ಮಸಾಲಾನ ಇದು ಆ ಬ್ರೆಡ್ ಮಸಾಲಾ ಓಕೆ ಟೋಸ್ಟ್ ಆ ಟೋಸ್ಟ್ ಟೋಸ್ಟ್ ಅನ್ಬಹುದು ಬ್ರೆಡ್ ಮಸಾಲಾ ಅನ್ಬಹುದು ಹಂಗೇ ಶೇ ಈ ಅದನ್ನ ಫೋಲ್ಡ್ ಮಾಡಂಗಿಲ್ಲ ಏನು ಇಲ್ಲ ಅಲ್ಲ ಇಲ್ಲ ಮಾಡಬಹುದು ಬೇಕಿದ್ರೆ ಮಾಡ್ಕೋ ಬೇಡ ಹಂಗೇ ಇಲ್ಲಿ ಬಿಡಿ ಇದರ ಮೇಲೆ ಇನ್ನೊಂದು ಬ್ರೆಡ್ ಹಿಟ್ಟು ಮಧ್ಯದಲ್ಲಿ ಕಟ್ ಮಾಡಬಹುದು ಓಕೆ ಓಹೋ ಒಳ್ಳೆ ರೆಸಿಪಿ ಬಿಡಿ ಇದು ಮಕ್ಕಳಿಗೆ ಎಲ್ಲ ಮನೆಯಲ್ಲಿ ಇರಂತ ಇಂಗ್ರೆಡಿಯಂಟ್ ಪಾಪ ಮಲ್ಲ ಅವರು ಇದಿನ ಹಿಂಗೇ ಕೊಟ್ಬಿಟ್ಟು ಆಲ್ನಲ್ಲಿ ಎತ್ಕೊಂಡು ತಿನ್ನು ಜಾಮ್ ಹಾಕೊಂಡು ತಿನ್ನು ಅಂತ ಹೇಳ್ತಿದ್ರೇನೋ ಇವೆಲ್ಲ ತರಿಸ್ಬಿಟ್ರೆ ಇದನ್ನ ಮಾಡ್ಕೊಡೋ ಇದನ್ನ ಮಾಡ್ಕೊಡೋ ಅಂತ ಶುರು ಮಾಡ್ತಾರೆ ಹೌದು ಮಕ್ಕಳಿಗೆ ಇನ್ನ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದ್ರೆ ಇದರ ಮೇಲೆ ಚೀಸ್ ಗ್ರೇಟ್ ಮಾಡಿ ಹಾಕೋಬಹುದು ಓಹೋ ಹೋ ಇದೆಲ್ಲ ಹೇಳ್ಕೊಡಿ ನೀವು ಇನ್ನ ಚೆನ್ನಾಗಿರುತ್ತೆ ಬ್ರೆಡ್ ಮಸಾಲಾ ತಿನ್ನಿ ನೋಡಿ ಹೇಳಿ ಓಕೆ ಯಾವುದೋ ಬೇಕರಿಗೆ ಹೋಗಿ ನೆನಪು ನಮಗೆಲ್ಲ ಬರ್ತಾ ಇದೆ ಸುಚಿತ್ರ ಅವರು ಅದ್ಭುತವಾಗಿರುವಂತಹ ಈ ಟೋಸ್ಟ್ ಬ್ರೆಡ್ ಟೋಸ್ಟ್ ಅನ್ನ ಕೊಟ್ಟಿದ್ದಾರೆ ನೀವೆಲ್ಲ ನೋಡಿರ್ತೀರಾ ತಿಂದಿರ್ತೀರಾ ಜ್ಞಾಪಿಸ್ಕೊಳ್ಳಿ ಅದೇ ತರ ಟೋಸ್ಟ್ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಮನೆಲೇ ಮಾಡ್ಕೋಬಹುದು ಅಂತ ಸುಚಿತ್ರ ಹೇಳಿದ ಮೇಲೆ ಇನ್ನೇ ಆಗ್ತಡ ಸುಚಿತ್ರ ಅವರು ಯಾವ ರೀತಿ ಮಾಡೋದು ತೋರಿಸ್ತೀವಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಮನೆ ರುಚಿಗೆ ಮಾಡ್ಕೊಂಡು ತಿನ್ಕೊಳ್ಳಿ ಬ್ರೆಡ್ ಮಸಾಲಾ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಅರಿಶಿನ ಟೊಮೆಟೊ ಹಾಕಿ ಬಡಿಸಿ ನಂತರ ಕ್ಯಾರೆಟ್ ತುರಿ ಅಚ್ಚಖಾರದ ಪುಡಿ ಉಪ್ಪು ಗರಂ ಮಸಾಲಾ ಚಾಟ್ ಮಸಾಲಾ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮಸಾಲಾ ತಯಾರಿಸಿಕೊಳ್ಳಿ ಕಾದ ತವಾಗೆ ಬೆಣ್ಣೆ ಹಾಕಿ ಅದರ ಮೇಲೆ ಬ್ರೆಡ್ ಇಟ್ಟು ಎರಡೂ ಕಡೆ ರೋಸ್ಟ್ ಮಾಡಿ ಬ್ರೆಡ್ ಮೇಲೆ ತಯಾರಿಸಿಕೊಂಡ ಮಸಾಲಾ ಹಾಕಿದರೆ ಬ್ರೆಡ್ ಮಸಾಲಾ ಸವಿಯಲು ಸಿದ್ಧ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಬಿಡ್ತಾ ಅವ್ರ ಅಮ್ಮನಿಗಂತೂ ಗ್ಯಾರಂಟಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಇಲ್ಲ ಖಾರ ಮಕ್ಕಳಿಗೆ ಕಡಿಮೆ ಹಾಕೋಬಹುದು ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಹಾಕೋಬೇಕು ಆಮೇಲೆ ಈ ಲೇಯರು ಸ್ವಲ್ಪ ಕಡಿಮೆ ಹಾಕಿ ಎಲ್ಲ ತೆಗೆದುಬಿಡ್ತೀನಿ ಅಲ್ಲ ಸ್ಯಾಂಡ್ವಿಚ್ ತರ ಮಾಡಿ ಇನ್ ಬಿಟ್ವೀನ್ ಕಟ್ ಮಾಡಿ ಮಕ್ಕಳಿಗೆ ಕೊಡಬಹುದು ಇದು ಹಿಂಗ್ ಕೊಡೋದು ಸ್ವಲ್ಪ ಹೊಸ ರುಚಿ ತೋರಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸಕ್ಕತ್ತಾಗಿ ಮಾಡಿದಿರಾ ಥ್ಯಾಂಕ್ ಯು ಮೇಡಮ್ ಯಾವಾಗಲೋ ತಿನ್ನಿ ನೆನಪುಗಳೆಲ್ಲ ಬರ್ತಾ ಇದೆ ಚೆನ್ನಾಗಿದೆ ಕೂಡ ಮಲ್ಲಿ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು ನೀವು ತಿನ್ಕೋಬಹುದು ಸಿಕ್ಕಾಪಟ್ಟೆ ರುಚಿಯಾಗಿದೆ ಅದೇ ಹೇಳ್ತಾ ಇದೆ ಇಷ್ಟೊಂದು ಚೆನ್ನಾಗಿ ಕೊಡೋಕೆ ಶುರು ಮಾಡಿದ್ಮೇಲೆ ನೀವು ತಿರ್ಗಾ ಜಾಮಲ್ಲಿ ತಿನ್ನು ಹಾಲಲ್ಲಿ ತಿನ್ನು ಹಂಗೆ ತಿನ್ಕೊಂಡು ಹೋಗು ಅಂದರೆ ತಿನ್ನಲ್ಲ ಇದೇ ಅಭ್ಯಾಸ ಮಾಡ್ಕೊಳ್ತಾರೆ ಏನೇವು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಸುಚಿತ್ರ ಅವರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕಾರ್ಯಕ್ರಮ ಮುಗಿಸ್ಬೇಕು ಏನು ರೀ ಕಾರ್ಯಕ್ರಮ ಮುಗಿಸಲ್ವಾ ಬೇಗ ಮುಗಿಸಿಪ್ಪ ಟೈಮ್ ಆಯಿತು ನಮಗೆ ನಾವು ಅಡುಗೆ ಮಾಡೋಕ್ಕೆ ಬೇರೆ ಹೋಗಬೇಕು ಕಾರ್ಯಕ್ರಮ ನೋಡ್ಕೊಂಡು ಕೂತ್ಬಿಡ್ತೀವಿ ಯಜಮಾನರು ಬರ್ತಾರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ನೋ 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 ಬೇಗ ಬೇಗ ಮುಗಿಸಿ ಅಂತ ಇದ್ದೀರಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ವೆರಿ ಸಿಂಪಲ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮೇಲ್ ಮಾಡಿ ಫೋನ್ ಮಾಡಿ ಸಿಕ್ಕಿದಾಗ ಮಾತಾಡಿಸಿ ನಿಮ್ಮನ್ನು ಕರ್ಕೊಳ್ತೀವಿ
ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ ಮತ್ತೆ ಸಿಗೋಣ ನಾಳೆ ಅಲ್ಲಿ ತನಕ